ಹಾಯ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಹೆಚ್ ಬಿ ಕಾಮರ್ಸ್ ಅಡ್ಡಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಟಾಪಿಕ್ ಏನಂತಂದ್ರಪ್ಪ, ಇವತ್ತಿನ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದೇನು ಅಂತಂದರೆ, ಇಂಟ್ರೊಡಕ್ಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಇನ್ ಇಂಡಿಯಾ. ಈ ನಮ್ಮ ಭಾರತದಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನೋಂತಹ ಕಾನ್ಸೆಪ್ಟ್ ಯಾವಾಗ ಇಂಟ್ರೊಡ್ಯೂಸ್ ಆಯಿತು, ಇದನ್ನ ಯಾರು ಜಾರಿಗೆ ತಂದರು, ಏನಕ್ಕೋಸ್ಕರ ತಂದರು, ಇದ್ರ ಹಿಂದೆ ರೀಸನ್ ಏನಿತ್ತು, ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಏನು ರೀಸನ್ ಇತ್ತು, ಇಂಟ್ರೊಡ್ಯೂಸ್ ಆಗಿದ್ದ ದಿನದಿಂದ ಇಲ್ಲಿವರೆಗೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಒಳಗಡೆ ಎಷ್ಟು ಅಮೆಂಡ್ಮೆಂಟ್ಸ್ಗಳಾಗಿದೆ, ಐ ಮೀನ್ ಎಷ್ಟು ತಿದ್ದುಪಡಿಗಳಾಗಿದೆ, ಯಾವಾಗ ಯಾವಾಗ ಆ ತಿದ್ದುಪಡಿಗಳಾಗಿದ್ದಾವೆ, ಏನಕ್ಕೋಸ್ಕರ ಆಗಿದೆ, ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ಈ ಟ್ಯಾಕ್ಸ್, ಈ ತೆರಿಗೆ ಅನ್ನೋಂಥ ಸಿಸ್ಟಮ್ ಏನಿದೆ, ಇದು ರೀಸೆಂಟಾಗಿ ಬಂದಿರುವಂಥದ್ದಲ್ಲ, ಇದು ನಮ್ಮ ಪುರಾತನ ಕಾಲದಿಂದಲೂ ಇರುವಂಥದ್ದು. ಈ ಟ್ಯಾಕ್ಸ್, ಈ ತೆರಿಗೆಯ ಬಗ್ಗೆ ಭಗವತ್ ಪುರಾಣ ಮತ್ತು ಮನುಸ್ಮೃತಿ ಆ್ಯಂಡ್ ಕೌಟಿಲ್ಯರವರ ಅರ್ಥಶಾಸ್ತ್ರದಲ್ಲೂ ಇದ್ರ ಬಗ್ಗೆ ನಾವು ಕೇಳಬಹುದು. ಈ 1860 ಸರ್ ಜೇಮ್ಸ್ ವಿಲ್ಸನ್ ಅವರು ಈ ತೆರಿಗೆ ಅನ್ನುವಂತಹ ಸಿಸ್ಟಮ್, ಇನ್ಕಮ್ ಟ್ಯಾಕ್ಸ್ ಅನ್ನುವಂತಹ ಸಿಸ್ಟಮನ್ನು ಜಾರಿ ತರಲಿಕ್ಕೆ ಕಾರಣ ಏನಪ್ಪ ಏನಂತಂದರೆ, ರೀಸನ್ ಏನಪ್ಪ ಅಂತಂದರೆ, ಇಂಡಿಯಾದಲ್ಲಿ 1857 ಫಸ್ಟ್ ಇಂಡಿಯನ್ ಇಂಡಿಪೆಂಡೆಂಟ್ ವಾರ್ ಸ್ಟಾರ್ಟ್ ಆಗುತ್ತೆ ನಮ್ಮ ಮಂಗಲ್ ಪಾಂಡೆ ಅವರಿಂದ. 1857 ನಮ್ಮ ಭಾರತದ ಸ್ವಾತಂತ್ರ್ಯ ಚಳುವಳಿ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ ನಮ್ಮ ಮಂಗಲ್ ಪಾಂಡೆ ಅವರಿಂದ. ಆ್ಯಂಡ್ ಅದ್ರ ಬಗ್ಗೆ ನೀವು ಡೀಟೇಲಾಗಿ ತಿಳ್ಕೋಬೇಕು ಅಂತಂದರೆ, ಮಾರ್ಕೆಟಲ್ಲಿ ತುಂಬ ಬುಕ್ಸ್ಗಳು ಅವೈಲೇಬಲ್ ಇದೆ. ಇಂಡಿಯನ್ ಮಿನಿಟಿ 1857 ಅಂತ ಹೇಳ್ಬಿಟ್ಟು ಮಾರ್ಕೆಟಲ್ಲಿ ತುಂಬ ಬುಕ್ಸ್ಗಳು ಅವೈಲೇಬಲ್ ಇದೆ, ಅದ್ರ ಬಗ್ಗೆ ನೀವು ಹೆಚ್ಚಿನದಾಗಿ ಅದು. ಆ್ಯಂಡ್ ಈ ಫಸ್ಟ್ ಇಂಡಿಯನ್ ಇಂಡಿಪೆಂಡೆಂಟ್ ವಾರ್ ಏನಿದೆ, ಇದರಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಹಳ ಲಾಸಸ್ಗಳಾಗುತ್ತೆ, ತುಂಬ ನಷ್ಟ ಆಗುತ್ತೆ. ಆ ನಷ್ಟಗಳನ್ನೆಲ್ಲ ರಿಕವರ್ ಮಾಡ್ಕೊಳ್ಳೋದಕ್ಕೋಸ್ಕರ, ಈ ಲಾಸಸ್ಗಳನ್ನೆಲ್ಲ ರಿಕವರ್ ಮಾಡ್ಕೊಳ್ಳೋದಕ್ಕೋಸ್ಕರ ಸರ್ ಜೇಮ್ಸ್ ವಿಲ್ಸನ್ ಅವರು 1860 ಇನ್ಕಮ್ ಟ್ಯಾಕ್ಸ್ ಅನ್ನೋವಂಥದ್ದನ್ನು ಇಂಡಿಯಾದಲ್ಲಿ ಜಾರಿಗೊಳಿಸ್ತಾರೆ. ಸರ್ ಜೇಮ್ಸ್ ವಿಲ್ಸನ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಭಾರತ ಏನು ಸ್ವತಂತ್ರ ಆಗೋಕ್ಕಿಂತ ಮುಂಚೆ, ಇಂಡಿಪೆಂಡೆಂಟ್ ಆಗೋಕ್ಕಿಂತ ಮುಂಚೆ, ನಮ್ಮ ಭಾರತದಲ್ಲಿದ್ದಂತಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಪ್ರಥಮ ಫೈನಾನ್ಸ್ ಆಫೀಸರ್ ಇವರಾಗಿರ್ತಾರೆ. ಅದಾದ ನಂತರ ಏನು ಈ 1860 ಇನ್ಕಮ್ ಟ್ಯಾಕ್ಸ್ ಅನ್ನುವಂಥದ್ದು ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಜಾರಿಗೆ ಬರುತ್ತೆ, ಅದಾದಮೇಲೆ ತುಂಬ ಇದರೊಳಗಡೆ ಈ ಸಿಸ್ಟಮ್ ಒಳಗಡೆ ತುಂಬ ಅಮೆಂಡ್ಮೆಂಟ್ಸ್ಗಳಾಗುತ್ತೆ, ತುಂಬ ತಿದ್ದುಪಡಿ ಆಗುತ್ತೆ, ತುಂಬ ಚೇಂಜಸ್ ಆಗುತ್ತೆ. ಯಾವಾಗ ಯಾವಾಗ ಅವಶ್ಯಕತೆ ಇರುತ್ತೋ ಅವಾಗೆಲ್ಲ ಏನು ಮಾಡಿದ್ದಾರೆ, ಈ ಇನ್ಕಮ್ ಟ್ಯಾಕ್ಸ್ ಒಳಗಡೆ ಸಿಸ್ಟಮ್ ಒಳಗಡೆ ತುಂಬ ತಿದ್ದುಪಡಿ ಮಾಡಿದ್ದಾರೆ. ಆ್ಯಂಡ್ ಫೈನಲಿ ಏನು ಮಾಡ್ತಾರೆ ಅಂತಂದರೆ, 1886 1886 ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅನ್ನುವಂಥದ್ದನ್ನು ಜಾರಿಗೆ ತರ್ತಾರೆ. ಅಲ್ಲಿ ಏನು ಹೊಸ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಜಾರಿಗೆ ಬರುತ್ತೋ ಅದರಲ್ಲಿ ಯಾವುದೇ ರೀತಿಯಲ್ಲಿ ತಿದ್ದುಪಡಿ ಆಗೋದಿಲ್ಲ. ಎಲ್ಲಿವರೆಗೆ ಅಂತಂದರೆ 1917. ಆದರೆ 1918 ಮತ್ತೆ ಏನು ಈ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1886 1886 ಜಾರಿಗೆ ತಂದಿರ್ತಾರೋ ಆ ಆ್ಯಕ್ಟಲ್ಲಿ ಬಹಳ ತಿದ್ದುಪಡಿಗಳು ಮಾಡ್ತಾರೆ, ಅಮೆಂಡ್ಮೆಂಟ್ಸ್ಗಳು ತುಂಬ ಅದರೊಳಗಾಗುತ್ತೆ. ಆ್ಯಂಡ್ ಹೊಸ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1918 ಜಾರಿಗೆ ತರ್ತಾರೆ. ಅದಾದ ನಂತರ ಮತ್ತೆ ಈ ಹೊಸ ಆ್ಯಕ್ಟ್ 1918 ಕೂಡ ತಿದ್ದುಪಡಿಗಳನ್ನು ಮಾಡಿ ಮತ್ತೆ 1922 ಹೊಸ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1922 ಜಾರಿಗೆ ತರ್ತಾರೆ. ಆ್ಯಂಡ್ ಏನು ಈ ಹೊಸ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1922 ಜಾರಿಗೆ ತರ್ತಾರೆ, ಅದರಲ್ಲೂ ಕೂಡ ತುಂಬ ಕಷ್ಟ ಇರುತ್ತೆ, ತುಂಬ ಕಾಂಪ್ಲಿಕೇಶನ್ಸ್ಗಳಿರುತ್ತೆ. ಟ್ಯಾಕ್ಸ್ನ ಕಲೆಕ್ಟ್ ಮಾಡೋದಾಗಿರ್ಬೋದು, ಆ್ಯಂಡ್ ಟ್ಯಾಕ್ಸ್ ರೂಲ್ಸ್ಗಳನ್ನು ಪ್ರಾಪರಾಗಿ ಅಪ್ಲೈ ಮಾಡೋದಾಗಿರ್ಬೋದು, ಅದು ಕೂಡ ಬಹಳ ಕಷ್ಟ ಆಗಿರುತ್ತೆ. ಆ್ಯಂಡ್ ಅದರಲ್ಲಿ ಕೂಡ ಬಹಳ ಇನ್ನೂ ತಿದ್ದುಪಡಿಗಳ ಅವಶ್ಯಕತೆ ಇರುತ್ತೆ. ಆದ್ದರಿಂದ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ 1956 1956 ಲಾ ಕಮಿಷನ್ ಅವರಿಗೆ ಸಹಾಯನ ಕೇಳುತ್ತೆ. ಏನಕ್ಕೋಸ್ಕರ ಅಂತಂದರೆ, ಈಗ ಇರೋವಂತಹ ಟ್ಯಾಕ್ಸ್ ಸಿಸ್ಟಮಲ್ಲಿ ತಿದ್ದುಪಡಿಗಳನ್ನು ಮಾಡಿ ಅದನ್ನು ತುಂಬ ಆದಷ್ಟು ಸಿಂಪ್ಲಿಫೈ ಆಗಿ ಮಾಡಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದಕ್ಕೆ ತುಂಬ ಸರಳ ರೀತಿಯಲ್ಲಿ ರೂಲ್ಸ್ಗಳನ್ನು ಫ್ರೇಮ್ ಮಾಡೋದಕ್ಕೋಸ್ಕರ ಆಗಿರ್ಬೋದು, ಆ್ಯಂಡ್ ಇರೋವಂತಹ ರೂಲ್ಸ್ಗಳನ್ನು ಪ್ರಾಪರಾಗಿ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡೋದಕ್ಕೋಸ್ಕರ ಆಗಿರ್ಬೋದು, ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಲಾ ಕಮಿಷನ್ನಿಂದ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ 1956 ಸಹಾಯನ ಕೇಳುತ್ತೆ. ಈ ಲಾ ಕಮಿಷನ್ 1958 ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡುತ್ತೆ. ಯಾವುದ್ರ ಬಗ್ಗೆ ಅಂತಂದರೆ, ಈಗ ಇರೋವಂತಹ ಟ್ಯಾಕ್ಸ್ ಸಿಸ್ಟಮಲ್ಲಿ ಯಾವ್ಯಾವ್ದ್ರ ಬಗ್ಗೆ ತಿದ್ದುಪಡಿಗಳ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡುತ್ತೆ. ಅದೇ ಸಮಯದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಕಮಿಟಿನ ಫಾರ್ಮ್ ಮಾಡುತ್ತೆ. ಅದು ಯಾವ ಕಮಿಟಿ ಅಂತಂದರೆ, ಡೈರೆಕ್ಟ್ ಟ್ಯಾಕ್ಸಸ್ ಅಡ್ಮಿನಿಸ್ಟ್ರೇಷನ್ ಇನ್ಕ್ವೈರಿ ಕಮಿಟಿ. ಆ್ಯಂಡ್ ಈ ಕಮಿಟಿ ಏನಿದೆ, ಫೈನಲ್ ಆಗಿ ಒಂದು ರಿಪೋರ್ಟನ್ನು 1959 ರೆಡಿ ಮಾಡುತ್ತೆ. ಆ್ಯಂಡ್ ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಸಬ್ಮಿಟ್ ಮಾಡುತ್ತೆ. ಅದಾದ ನಂತರ ಕೊನೆಯದಾಗಿ ಮಿನಿಸ್ಟ್ರಿ ಆಫ್ ಲಾ ಜೊತೆ ಕೂತ್ಕೊಂಡು
ಪೂರ್ಣ ಚರ್ಚೆ ಮಾಡಿ ಕಂಪ್ಲೀಟಾಗಿ ಡಿಸ್ಕಷನನ್ನು ಮಾಡಿ ಕೊನೆಗೆ ಒಂದು ಆ್ಯಕ್ಟನ್ನು ಪಾಸ್ ಮಾಡ್ತಾರೆ, ಅದೇ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಫ್ರೆಂಡ್ಸ್, ಅದಾದ ನಂತರ ಈ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನಲ್ಲಿ ಯಾವುದೋ ತಿದ್ದುಪಡಿ ಚೇಂಜಸ್ ಅಮೆಂಡ್ಮೆಂಟ್ ಆಗಿಲ್ಲ ಅನ್ನೋ ಹಾಗಿಲ್ಲ. ಯಾವಾಗ ರಿಕ್ವೈರ್ಮೆಂಟ್ ಇದೆಯೋ ಆವಾಗವಾಗ ಚೇಂಜಸ್ಗಳು ಆಗ್ತಾನೆ ಇದೆ. ಆ್ಯಂಡ್ ಅದರಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಚೇಂಜಸ್ಗಳು ತಿದ್ದುಪಡಿಗಳು ಆಗ್ತಾನೆ ಇದೆ. ಬಟ್ ಸ್ಟ್ಯಾಂಡರ್ಡ್ ಆಗಿ ನಾವು 1961 ಆ್ಯಕ್ಟನ್ನು ನಾವೇನು ಮಾಡ್ತೀವಿ ಇಲ್ಲಿವರೆಗೂ ಫಾಲೋ ಮಾಡ್ಕೊತ ಬಂದಿದ್ವಿ. ಆ್ಯಂಡ್ ಕೊನೆಯಲ್ಲಿ ಒಂದು ಮಾತು ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಇದರಲ್ಲಿರುವಂತಹ ಕಂಟೆಂಟು ನಿಮಗೆ ಇಷ್ಟ ಆದರೆ ಮಾತ್ರ ಈ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿ ಆ್ಯಂಡ್ HB Commerce ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.